ಚಿಟಕುಪ್ಪ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಹತ್ತಿರ ಇರುವ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರ ಕಾಲೇಜು ಮೈದಾನದ ಆವರಣ ಇದೀಗ ಕುಡುಕರ ತಾಣವಾಗಿದೆ ಇಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದೆ ಇರುವ ಕೆಲವೇ ಸೌಲಭ್ಯಗಳನ್ನು ಕುಡುಕರು ಹಾಳು ಮಾಡುತ್ತಿದ್ದು ಶಿಕ್ಷಕರು ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಆತಂಕದಲ್ಲಿದ್ದಾರೆ ಈ ಶಾಲೆ ಮೋಜಿನ ತಾಣವಾಗಿ ಮಾರ್ಪಟ್ಟಿದೆ ಆವರಣವನ್ನೇ ಕೆಲವರು ಕ್ರಿಕೆಟ್ ಮೈದಾನವಾಗಿ ಮಾಡಿಕೊಂಡು ಹಾನಿಯನ್ನುಂಟು ಮಾಡುತ್ತಿದ್ದಾರೆ ಶಾಲೆ ಮುಗಿದ ನಂತರ ಶಾಲಾ ಕಟ್ಟಡದ ಹಿಂಭಾಗ ಮುಂಭಾಗ ಕುಡುಕರ ತಾಣುವಾಗಿದೆ ನಿರ್ವಹಣೆ ಇಲ್ಲದೆ ಶಾಲೆ ಮುಗಿದ ನಂತರ ಸಾಯಂಕಾಲ ಹೊತ್ತಿನಲ್ಲಿ ಶಾಲೆಯ ಮುಖ್ಯ ದ್ವಾರದ ಅಕ್ಕಪಕ್ಕದಲ್ಲಿರುವ ಸ್ನಾಕ್ಸ್ ಬಂಡಿಗಳು ಇರೋದ್ರಿಂದ ಕುಡುಕರು ಮದ್ಯ ತೆಗೆದುಕೊಂಡು ಬಂದು ಸ್ನಾಕ್ಸ್ ಜೊತೆಗೆ ಶಾಲೆಯ ಆವರಣದಲ್ಲಿ ಕುಳಿತು ಮದ್ಯಪಾನ ಸೇವಿಸಿ ಪುಂಡಾಟಿಕೆ ಮಾಡುತ್ತಿದ್ದಾರೆ ಅಲ್ಲದೆ ಶಾಲಾ ಆವರಣದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಅಂತ ಕೂಡ ಹೇಳಲಾಗುತ್ತಿದೆ ಹಾಗೂ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳು ಬಿಡಾರ ಹೂಡಿದ್ದು ಹಾಗಾಗಿ ಇತ್ತೀಚೆಗೆ ಶಾಲೆಯಲ್ಲಿ ಕಳುವಾದ ಪ್ರಕರಣ ದಾಖಲಾಗಿದೆ ಅಂತ ಹೇಳಲಾಗುತ್ತಿದೆ ಈ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ವ್ಯವಸ್ಥೆಯನ್ನ ಸರಿಪಡಿಸ್ತಾರ ಕಾದ್ ನೋಡಬೇಕಿದೆ ಶ್ರೀಮಂತರಾವ ಇಂಚೂರೆ ಎನ್ಟಿಎಸ್ ಟಿವಿ ಫೋರ್ ಬೀದರ್ ಕನ್ಯಾ ಪ್ರೌಢಶಾಲೆ ಚುಡುಗುಪ್ಪ ದಲ್ಲಿ ಹಲವಾರು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಏನಪ್ಪಾಂದ್ರೆ ಪಾಠ ಪ್ರವಚನ ಸಲುವಾಗಿ ಏನಪ್ಪ ಅಂದರೆ ಇಲ್ಲಿ ಶಾಲೆಗೆ ಹೆಣ್ಣು ಮಕ್ಕಳು ಏನಪ್ಪಾಂದ್ರೆ ಬರ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ತರಗತಿಗಳು ಉರ್ದು ಮತ್ತು ಕನ್ನಡ ಮೀಡಿಯಮ್ನಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ನಡೀತಾ ಇದೆ ಆದರೆ ಒಂದು ದುರ್ದೈವದ ಸ್ಥಿತಿ ಇಲ್ಲಿ ಏನಿದೆ ಅಂತ ಕೇಳಿದಾಗ ವಿಶೇಷವಾಗಿ ಏನಪ್ಪ ಅಂದರೆ ಹತ್ತು ಸರಿಸುಮಾರು ಒಂದು ನಾಲ್ಕು ಐದು ಆರು ತಿಂಗಳಿಂದ ಸತತವಾಗಿ ಏನಪ್ಪ ಅಂದರೆ ಆ ಶಾಲೆ ಆವರಣ ಏನಪ್ಪಾ ಅಂತಂದರೆ ಆಟದ ಮೈದಾನ ಜೊತೆಲೆಂಬ ಕುಡುಕರ ಒಂದು ತಾಣವಾಗಿ ಏನಪ್ಪ ಅಂದರೆ ಪರಿವರ್ತನೆ ಆಗಿದೆ ಇದು ಈ ಈ ಒಂದು ವಿಷಯನೂ ಕುರಿತು ಈಗಾಗಲೇ ಹಲವಾರು ಸಾರಿ ಏನಪ್ಪ ಅಂದರೆ ಚುಡುಗುಪ್ಪದ ಪೊಲೀಸ್ ಇಲಾಖೆಯದವರಿಗಾಗಿರ್ಬೋದು ಪುರಸಭೆ ಇಲಾಖೆಯದವರಿಗಾಗಿರ್ಬೋದು ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ನಮ್ಮ ಬಿ ಒ ಸಾಹೇಬ್ರಿಗೂ ಕೂಡ ಏನಪ್ಪ ಅಂದರೆ ಈಗಾಗಲೇ ಏನಪ್ಪ ಅಂದರೆ ಮುಖ್ಯ ಗುರುಗಳ ಮೂಲಕ ಏನಪ್ಪ ಅಂದರೆ ಹಲವಾರು ಸರಿ ಮನವರಿಕೆಯನ್ನು ಕೂಡ ಏನಪ್ಪ ಅಂದರೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಆದರೆ ಈ ಒಂದು ದುರ್ವ್ಯವಸ್ಥೆ ಏನಪ್ಪ ಅಂದರೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಕೆಟ್ಟ ಪರಿಣಾಮವನ್ನು ಬಿ

ಇದರ ಬಗ್ಗೆ ಏನಪ್ಪ ಅಂತಂದರೆ ಅತಿ ಶೀಘ್ರದಲ್ಲಿ ಏನಪ್ಪ ಅಂದರೆ ಬಿ ಓರಾಗಿರ್ಬೋದು ಡಿ ಡಿ ಪಿ ಓರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ವಿಶೇಷವಾಗಿ ಏನಪ್ಪ ಅಂದರೆ ಸರ್ಕಲ್ ಸಾಹೇಬ್ರಾಗಿರ್ಬೋದು ಪಿ ಎಸ್ ಎ ಸಾಹೇಬ್ರಾಗಿರ್ಬೋದು ಇದು ಈ ಶಾಲೆ ಆವರಣವನ್ನು ಸ್ವಚ್ಛಗೊಳಿಸಬೇಕು ವಿಶೇಷವಾಗಿ ಏನಪ್ಪ ಅಂತಂದರೆ ಮಧ್ಯಾಹ್ನ ಏನಪ್ಪ ಅಂತಂತಂದರೆ ಇಲ್ಲಿ ಏನು ಕ್ರಿಕೆಟನ್ನು ಆಟ ಆಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಅದಕ್ಕೆ ಏನಪ್ಪ ಅಂದರೆ ಸೂಕ್ತ ಬಂದೋಬಸ್ತನ್ನು ಒದಗಿಸ್ಕೊಡ್ಬೇಕು ಜೊತೆಯಲ್ಲಿ ಏನಪ್ಪ ಅಂತಂದರೆ ಡಿ ನಮ್ಮ ಬಿ ಓ ಸಾಹೇಬ್ರೂ ಕೂಡ ಏನಪ್ಪ ಅಂತಂದರೆ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತಗಳನ್ನು ಆಗಲಾರ್ದ ಹಾಗೆ ಏನಪ್ಪ ಅಂದ್ರೆ ನೋಡ್ಕೊಳ್ಬೇಕು ಯಾಕಂದ್ರೆ ಸರಿಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಹಳ್ಳಿಗಳಿಂದ ಮಕ್ಕಳೇನಪ್ಪ ಅಂದ್ರೆ ಇಲ್ಲಿ ಬರ್ತಾ ಇದಾರೆ ಸರಿಸುಮಾರು ಏನಪ್ಪ ಅಂದ್ರೆ ಇವತ್ತು ನಾವು ಹನ್ನೆರಡು ನೂರಿಂದ ಹದಿಮೂರು ನೂರು ಸ್ಟ್ರೆಂತ್ ಏನಪ್ಪ ಅಂದ್ರೆ ಸರ್ಕಾರಿ ಪ್ರೌಢಶಾಲೆ ಕನ್ಯಾದಲ್ಲಿ ಏನಪ್ಪ ಅಂದ್ರೆ ಗೊತ್ತಿದೆ ಆದರೆ ಚುಡುಗುಪ್ಪದ ಎಲ್ಲ ಜನರು ಇದ್ರ ಬಗ್ಗೆ ಏನಪ್ಪ ಅಂದ್ರೆ ತಾವು ಎಚ್ಚೆತ್ಕೊಳ್ಬೇಕು ಜೊತೆಯಲ್ಲಿ ಏನಪ್ಪ ಅಂದ್ರೆ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳಾಗಬಾರ್ದು ರಾತ್ರಿ ಸಮಯದಲ್ಲಿ ಕೂಡ ಏನಪ್ಪ ಅಂದ್ರೆ ಅದು ಡೋರ್ ಕೂಡ ಏನಪ್ಪ ಅಂದ್ರೆ ಬಾಕಿಲು ಬಾಕಿಲು ಓಪನ್ ಆಗಿರ್ತಾ ಇದೆ ಅಲ್ಲಿ ಏನಪ್ಪಾ ಅಂದ್ರೆ ಹಲವಾರು ಕುಡುಕರು ಆಗಿರಬಹುದು ಅಥವಾ ಒಳ್ಳೆದ ಕಾಟ ಏನಪ್ಪ ಅಂದರೆ ಅಧಿಕ ಆಗ್ತಾ ಇದೆ